ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣದ ಸುತ್ತ ಹಲವು ಅನುಮಾನಗಳು ಮೂಡುತ್ತಿವೆ ಪುನೀತ್ ರಾಜ್ಕುಮಾರ್ ಮನೆಯಿಂದ ಹೊರಡುವಾಗ ಚೆನ್ನಾಗಿದ್ದರು ಫ್ಯಾಮಿಲಿ ಡಾಕ್ಟರ್ ರಮಣರಾವ್ ಕ್ಲಿನಿಕ್ಗೆ ಹೋಗುವಾಗಲೂ ಕೂಡ ಚೆನ್ನಾಗಿದ್ದರು ಅಲ್ಲಿಂದ ಹೊರಡುವಾಗಲೂ ಕೂಡ ಚೆನ್ನಾಗಿಯೇ ಇದ್ದರು ಆದರೆ ಅಲ್ಲಿಂದ ಆಸ್ಪತ್ರೆ ತಲುಪುವಷ್ಟರಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಪುನೀತ್ ರಾಜ್ಕುಮಾರ್ ಅವರ ಸಾವಿನ ತನಿಖೆ ಆಗಲೇಬೇಕು ಅಂತ ಅವರ ಅಭಿಮಾನಿಗಳು ಪಟ್ಟು ಹಿಡಿದಿದ್ದು ಇದೀಗ ಈ ಕೇಸ್ಗೆ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದರೆ ಈ ಕೇಸ್ನ ತನಿಖೆಯಾಗುತ್ತಾ ಬೊಮ್ಮಾಯಿಯವರು ಹೇಳಿದ್ದೇನು ಡಾಕ್ಟರ್ ರಮಣ್ ರಾವ್ ಅವರ ಅರೆಸ್ಟ್ ಆಗುತ್ತಾ ಏನಿದು ಸುದ್ದಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ಪುನೀತ್ ರಾಜ್ಕುಮಾರ್ ಅವರ ಸಾವು ನಿಜಕ್ಕೂ ಯಾರು ನಂಬುವಂತಹ ಸಾವಲ್ಲ ಕೇವಲ ನಲವತ್ತಾರು ವರ್ಷಕ್ಕೆ ಅದರಲ್ಲೂ ಯಾವುದೇ ರೋಗದ ಇತಿಹಾಸವಿಲ್ಲದ ಪುನೀತ್ ರಾಜ್ಕುಮಾರ್ ರವರು ದಿಢೀರಂತ ಹತ್ತು ನಿಮಿಷದ ಹಿಂದೆ ಚೆನ್ನಾಗಿದ್ದು ಸಾವನ್ನಪ್ಪಿದರೆ ಯಾರಿಗೆ ತಾನೇ ನಂಬಲು ಸಾಧ್ಯ ಈಗ ಅಭಿಮಾನಿಗಳಿಗೆ ಅದೇ ಆಗಿರುವುದು ಹಾಗಾಗಿ ಪುನೀತ್ ಸಾವಿನ ತನಿಖೆ ಆಗಲೇಬೇಕು ಅಷ್ಟು ಚೆನ್ನಾಗಿದ್ದ ಮನುಷ್ಯ ಸಾಯಲು ಸಾಧ್ಯವೇ ಇಲ್ಲ ರಮಣ್ ರಾವ್ ರವರು ಸ್ವಲ್ಪ ಎಚ್ಚರಿಕೆ ವಹಿಸಿದ್ದರೆ ಈ ಸಾವನ್ನ ತಡೆಯಬಹುದಾಗಿತ್ತು ಪಕ್ಕದಲ್ಲೇ ಇದ್ದ ರಾಮಯ್ಯ ಆಸ್ಪತ್ರೆಗೆ ಪುನೀತ್ ಅವರನ್ನ ರೆಫರ್ ಮಾಡಿದ್ದರೆ ಅವರ ಪ್ರಾಣ ಉಳಿಯುತ್ತಿತ್ತೇನು ಡಾಕ್ಟರ್ ರವರ ಪ್ರಕಾರ ಎಲ್ಲ ಚೆನ್ನಾಗಿದ್ದ ಪುನೀತ್ ಅವರು ಸಾಯಲು ಹೇಗೆ ಸಾಧ್ಯ ಇದರ ಆಳ ಆಗಲ ಎಲ್ಲರಿಗೂ ಗೊತ್ತಾಗಲೇಬೇಕು ತನಿಖೆ ಮಾಡಿ ಅಂತ ಇದೀಗ ಕಂಪ್ಲೇಂಟ್ ಲಾಡ್ಜ್ ಆಗಿದ್ದು ಅದು ಒಂದಲ್ಲ ಎರಡಲ್ಲ ರಾಜ್ಯಾದ್ಯಂತ ಸುಮಾರು ಐದರಿಂದ ಆರು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು ಇಂದು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಬೆಂಗಳೂರಿನಲ್ಲಿ ಡಾಕ್ಟರ್ ರಮಣರಾವ್ರನ್ನ ಅರೆಸ್ಟ್ ಮಾಡುವಂತೆ ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಹೌದು ರಮಣ್ ರಾವ್ ಅವರ ಬೇಜವಾಬ್ದಾರಿತನದಿಂದಲೇ ನಮ್ಮ ಅಪ್ಪು ಸಾವನ್ನಪ್ಪಿದ್ದಾರೆ ಅವರು ಸ್ವಲ್ಪ ಎಚ್ಚರಿಕೆ ವಹಿಸಿದ್ದರೆ ಈ ಸಾವನ್ನ ತಡೆಯಬಹುದಾಗಿತ್ತು ಅಪ್ಪು ಅವರ ಸಾವಿಗೆ ರಮಣ್ ರಾವ್ ಅವರೇ ಕಾರಣ ಅಂತ ದೂರಿದ್ದಾರೆ ಹೀಗಾಗಿ ಇದೀಗ ರಮಣ್ ಕ್ಲಿನಿಕ್ ಕ್ಲಿನಿಕ್ಗೆ ಮತ್ತು ಮನೆಗೆ ಭದ್ರತೆಯನ್ನ ಕೊಡಲಾಗಿದ್ದು ಈ ವಿಚಾರದ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ಈ ವಿಚಾರದ ಬಗ್ಗೆ ನನಗಿನ್ನೂ ಗೊತ್ತಾಗಿಲ್ಲ ಮಾಹಿತಿಯನ್ನ ಪಡೆದು ಪ್ರತಿಕ್ರಿಯಿಸುತ್ತೇನೆ ಸಾಧ್ಯವಾದರೆ ತನಿಖೆ ಕೂಡ ಮಾಡಿಸುತ್ತೇನೆ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಇದೀಗ ಅಪ್ಪು ಸಾವು ದಿನಕ್ಕೊಂದು ರೂಪ ಪಡೆಯುತ್ತಿದ್ದು ಅಪ್ಪು ಸಾವಿನ ತನಿಖೆ ಆಗಬೇಕಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು